ವೆಹಿಕಲ್ ಏನಾದರೂ ಓವರ್ಲೋಡ್ ಆಯಿತು ಅಂದರೆ ಅದು ಡ್ರೈವರ್ಗೆ ಇಂಟಿಮೇಷನ್ ಕೊಡುತ್ತೆ, ಯಾವ್ದು ವಿತ್ ಬಜಾರ್ ಮತ್ತು ಡಿಸ್ಪ್ಲೇ ಮೂಲಕ. ಟ್ರಕ್ನ ಕೆಪಾಸಿಟಿ 150 ಗ್ರಾಮ್ ಇದೆ, ಇದು ವೆಯ್ಟು ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ, ಸೊ ಏನೂ ಪ್ರಾಬ್ಲಮ್ ಇರಲ್ಲ. ಈಗ ಓವರ್ಲೋಡ್ ಆಯಿತು, ಓವರ್ಲೋಡ್ ಆಗ್ತಿದ್ದಂಗೆ ಇಲ್ಲಿ ಬಜಾರ್ ಸೌಂಡ್ ಆಗುತ್ತೆ, ಮತ್ತು ಎಲ್ಇಡಿ ಡಿಸ್ಪ್ಲೇನಲ್ಲಿ ಅದು ತೋರಿಸ್ತಾರಂತೆ. ಇದರಲ್ಲಿ ಡ್ರೈವರ್ ಬೇಕಾದ್ರೆ ಡಿಲೇ ಮಾಡ್ಬೋದು, ಅದು ಬಜಾರ್ ಬರ್ತಾ ಇದ್ರು ಕೂಡ ಅವ್ರು ಹೋಗ್ತಾರೆ. ಬಟ್ ಅಪ್ಗ್ರೇಡೆಡ್ ವರ್ಷನು ಇದರಲ್ಲಿ ವೀಲ್ ಜಾಮ್ ಆಗಿರುತ್ತೆ, ಗಾಡಿ ಓವರ್ಲೋಡ್ ಆಗ್ತಿದ್ದಕ್ಕೆ ಅಲ್ಲಿ ವೀಲ್ ಜಾಮ್ ಆಗುತ್ತೆ, ಅಲ್ಲಿ ಅವರು ಡಿಲೇ ಮಾಡೋಕ್ಕಾಗಲ್ಲ, ಅವಾಗ ಓವರ್ಲೋಡ್ನ ತೆಗಿಲೇಬೇಕಾಗುತ್ತೆ. ಯಾಕೆ ಈ ಥರ ಮಾಡಿದ್ವಿ ಅಂದರೆ ಇವಾಗ ಟ್ರಕ್ಸು ವೆಹಿಕಲ್ಸ್ ಇವೆಲ್ಲ ಓವರ್ಲೋಡ್ ಆಗೋದಕ್ಕೆ ಎಷ್ಟೊಂದು ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂದರೆ ರೋಡ್ ಡ್ಯಾಮೇಜ್ ಆಗಿರ್ಬೋದು, ಜಾಸ್ತಿ ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಪಾಸಿಟಿವ್ ಜಾಸ್ತಿ ಬರ್ತಾ ಇತ್ತು ಅಂದರೆ ಕಾರ್ಬನ್ ಮಾನಾಕ್ಸೈಡ್ ಡೇಂಜರಸ್ ಹೊರಗಡೆ ಯೂಸ್ ಆಗುತ್ತೆ, ಆಕ್ಸೈಡ್ ಯೂಸ್ ಆಗುತ್ತೆ, ಎಲ್ಲ ಆಗೋದ್ರಿಂದ ನಮಗೆ ಏರ್ ಪೊಲ್ಯೂಷನ್ ಆಗುತ್ತೆ. ಏರ್ ಪೊಲ್ಯೂಷನ್ ಅಂದರೆ ಆ್ಯಸಿಡೈಡ್ ಆಗುತ್ತೆ, ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಮತ್ತು ಅದಲ್ಲದೆ ರೋಡ್ಸ್ಗಳು ಕೂಡ ಎಷ್ಟೋ ಕೋಟಿ ಅಂದ್ಬಿಟ್ಟು ಗೌರ್ಮೆಂಟು ಖರ್ಚು ಮಾಡಿಬಿಟ್ಟು ರೋಡ್ನ ಕಂಟ್ರೋಲ್ ಮಾಡುತ್ತೆ. ಅದು ಈ ವೆಹಿಕಲ್ಸಿಂದ ಓವರ್ ಲೋಡೆಡ್ ವೆಹಿಕಲ್ಸಿಂದ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ಸರ್ಕಾರ ಅದಕ್ಕೆ ಕೋಟಿ ಅಂದ್ಬಿಟ್ಟು ಇದನ್ನ ಇದನ್ನ ಖರ್ಚು ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಈ ಸಿಸ್ಟಮ್ನ ಅಳವಡಿಸಿದ್ರೆ ಸೇಫ್ ಆಗುತ್ತೆ. ಓಕೆ.